ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ತುಂಬಾನೇ ಇರುತ್ತೆ ಈ ಹಣವನ್ನು ಸಂಪಾದನೆ ಮಾಡಲು ಒಂದಲ್ಲ ಒಂದು ಕೆಲಸವನ್ನ ಅಥವಾ ಬಿಸ್ನೆಸ್ ಅನ್ನ ಮಾಡಬೇಕಾಗತ್ತೆ ನೀವು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಿದರೆ ತಿಂಗಳಿಗೆ ಇಂತಿಷ್ಟು ಅಂತ ಸಂಬಳ ಇರುತ್ತೆ ಎಷ್ಟೇ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರೂ ಕೂಡ ಅಷ್ಟೇ ಸಂಬಳ ಆದರೆ ಬಿಸ್ನೆಸ್ ಅಲ್ಲಿ ಹಾಗಿಲ್ಲ ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ಸಂಪಾದನೆಯನ್ನ ಮಾಡಬಹುದು ಇದು ನಿಮಗೆ ಬಿಟ್ಟದ್ದು ಆದ್ರೆ ಇಲ್ಲೊಂದು ಪ್ರಮುಖವಾದ ವಿಷಯ ಇದೆ ಅದು ಏನಂತಂದ್ರೆ ಬಿಸ್ನೆಸ್ ಮಾಡಲು ಬಂಡವಾಳ ಎಲ್ಲಿಂದ ತರುವುದು ಅಂತ ಹೌದು ಫ್ರೆಂಡ್ಸ್ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡಬೇಕಂದ್ರೂ ಕೂಡ ಒಂದಿಷ್ಟು ಬಂಡವಾಳ ಅಗತ್ಯ ಇದ್ದೇ ಇರುತ್ತೆ ಹಾಗಾಗಿ ಸಾಕಷ್ಟು ಜನಕ್ಕೆ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೂ ಕೂಡ ಬಿಸ್ನೆಸ್ ಮಾಡಲು ಸಾಧ್ಯವಾಗುವುದಿಲ್ಲ ಸೊ ನಾನೊಂದು ಬಿಸ್ನೆಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಈ ಬಿಸ್ನೆಸ್ಗೆ ಸರ್ಕಾರದಿಂದ ಲೋನ್ ಸೌಲಭ್ಯ ಕೂಡ ಸಿಗುತ್ತೆ ಬಿಸ್ನೆಸ್ ಮಾಡಲಿಂದೇ ಸರ್ಕಾರದಿಂದ ಹಲವಾರು ಸ್ಕೀಮ್ಗಳು ಕೂಡ ಲಭ್ಯವಿದೆ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಮುದ್ರಾ ಯೋಜನೆಯಡಿ ಕೂಡ ಲೋನ್ ಪಡಿಬೋದು ಹಾಗೆ ಸಿ ಇ ಜಿ ಪಿ ಪಿ ಇ ಜಿ ಪಿ ಹೀಗೆ ಇತರೆ ಹಲವಾರು ಲೋನ್ ಸೌಲಭ್ಯವನ್ನ ಒದಗಿಸಿಕೊಡುವಂತಹ ಸ್ಕೀಮ್ಗಳು ಇವೆ ನೀವು ಈ ಒಂದು ಯೋಜನೆಗಳ ಮೂಲಕ ಲೋನ್ ಸೌಲಭ್ಯಗಳನ್ನು ಪಡೆದುಕೊಂಡು ಬಿಸ್ನೆಸ್ ಕೂಡ ಶುರು ಮಾಡಬಹುದು ಫ್ರೆಂಡ್ಸ್ ನಾನು ಹೇಳೋಕೆ ಹೊರಟಿರುವಂತಹ ಬಿಸ್ನೆಸ್ಗೆ ಗೆ ಮಾರ್ಕೆಟ್ ನಲ್ಲಿ ದಿನದಿಂದ ದಿನಕ್ಕೆ ತುಂಬಾನೇ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ನೀವೇನಾದರೂ ಈ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಡೆಫಿನೆಟ್ಲಿ ಈ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗ್ತೀರಾ ಸೊ ಈ ಬಿಸ್ನೆಸ್ ನೀವು ಸಕ್ಸಸ್ ಆಗುವುದರ ಜೊತೆಗೆ ಒಂದು ಒಳ್ಳೆಯ ಪ್ರತಿಷ್ಠೆಯನ್ನು ಕೂಡ ಗಳಿಸ್ತೀರಾ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಈ ಬಿಸ್ನೆಸ್ ಅನ್ನ ಶುರು ಮಾಡೋದು ಹೇಗೆ ಎಷ್ಟು ಬಂಡವಾಳ ಬೇಕಾಗತ್ತೆ ಹಾಗೆ ಇದಕ್ಕೆ ರಾ ಮೆಟೀರಿಯಲ್ ಎಲ್ಲಿಂದ ಸಿಗತ್ತೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಈ ಬಿಸ್ನೆಸ್ ಕೈ ಹೇಗೆಲ್ಲ ಸೆಟಪ್ ಮಾಡಬೇಕು ಹೀಗೆ ಈ ಎಲ್ಲಾ ಪ್ರೊಸೆಸಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಈ ವಿಡಿಯೋವನ್ನ ಸ್ವಲ್ಪನೂ ಎಲ್ಲಿಯೂ ಸ್ಕಿಪ್ ಮಾಡಿ ನೋಡದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋದ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಒಂದು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ ಈ ಬಿಸ್ನೆಸ್ ಅನ್ನ ಒಂದೇ ತಿಂಗಳಲ್ಲಿ ಹೇಗೆ ಕ್ಲಿಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಈ ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕು ಅಂತಂದ್ರೆ ಮಷೀನರಿಗಳ ಅವಶ್ಯಕತೆ ತುಂಬಾನೇ ಇದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ರಾ ಮೆಟೀರಿಯಲ್ ಅನ್ನ ಖರೀದಿ ಮಾಡಬೇಕಾಗುತ್ತೆ ರಾ ಮೆಟೀರಿಯಲ್ ಯಾವೆಲ್ಲ ಬೇಕಾಗುತ್ತೆ ಹಾಗೆ ಇದಕ್ಕೆ ಬಂಡವಾಳ ಎಷ್ಟಾಗುತ್ತೆ ಅಂತ ನೋಡ್ತಾ ಹೋಗೋಣ ರಾ ಮೆಟೀರಿಯಲ್ ಅಂದ್ರೆ ಎಂ ಟಿ ವಾಟರ್ ಬಾಟಲ್ ಇದಕ್ಕೆ ಎರಡೂವರೆ ರೂಪಾಯಿ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಗೆ ಮೂವತ್ತೈದು ಪೈಸೆ ಆಗುತ್ತೆ ಹಾಗೆ ಲೇಬರ್ ಚಾರ್ಜ್ ಅಂತ ಇಪ್ಪತ್ತೈದು ಪೈಸೆ ವಾಟರ್ ಬಾಟಲ್ ಪ್ಯಾಕಿಂಗ್ ಮಾಡಲು ನಲವತ್ತು ಪೈಸೆ ಪ್ಯಾಕಿಂಗ್ ಟೇಪ್ಗೆ ಇಪ್ಪತ್ತು ಪೈಸೆ ಲೇಬರ್ ಹಾಗೆ ವಿದ್ಯುತ್ ಬಿಲ್ ಇತರೆ ಖರ್ಚು ಅಂತ ಒಟ್ಟು ಐವತ್ತು ಪೈಸೆ ಬೀಳುತ್ತೆ ಒಟ್ಟು ಒಂದು ಲೀಟರ್ ಬಾಟಲ್ ಅನ್ನ ತಯಾರಿಸಿ ಪ್ಯಾಕ್ ಮಾಡಿ ಸೇಲ್ ಮಾಡಲು ನಿಮಗೆ ನಾಲ್ಕು ರೂಪಾಯಿ ಇಪ್ಪತ್ತು ಪೈಸೆ ತಗುಲುತ್ತೆ ಇನ್ನ ಲಾಭ ಎಷ್ಟು ಗಳಿಸಬಹುದು ಅಂತ ನೋಡೋದಾದ್ರೆ ಒಂದು ಬಾಕ್ಸ್ ನಲ್ಲಿ ಒಂದು ಲೀಟರ್ ಬಾಟಲ್ ನಂತೆ ಒಂದು ಡಜನ್ ಅಂದ್ರೆ ಹನ್ನೆರಡು ಬಾಟಲ್ ಅನ್ನ ಹಾಕಿ ಪ್ಯಾಕ್ ಮಾಡಬೇಕಾಗುತ್ತೆ ಹೀಗೆ ನೀವು ಪ್ಯಾಕ್ ಮಾಡಿ ಸೇಲ್ ಮಾಡಿದ್ರೆ ಹನ್ನೆರಡು ಬಾಟಲ್ ಗೆ ಸುಮಾರು ಐವತ್ತು ರೂಪಾಯಿ ಖರ್ಚು ಬರುತ್ತೆ ಒಂದು ಲೀಟರ್ ಬಾಟಲ್ ನ ಒಂದು ಬಾಕ್ಸ್ ನ ಮೇಲೆ ಮೂವತ್ತು ರೂಪಾಯಿ ವರೆಗೆ ಲಾಭ ಸಿಗುತ್ತೆ ನೀವೇನಾದರೂ ಒಂದು ಲೀಟರ್ ಬಾಟರ್ ಇನ್ನೂರು ಸೇಲ್ ಮಾಡಿದ್ರೆ ಸಂಪಾದನೆಯನ್ನ ಮಾಡಬಹುದು ಸೇಲ್ ಮಾಡಿದ್ರೆ ಸಂಪಾದನೆಯನ್ನ ಮಾಡಬಹುದು ತಿಂಗಳಿಗೆ ಇಪ್ಪತ್ತಾರು ದಿನ ಕೆಲಸ ಮಾಡಿದ್ರೆ ಒಂದು ಲಕ್ಷದ ಐವತ್ತಾರು ಸಾವಿರ ಲಾಭ ಸಿಗುತ್ತೆ ಇನ್ನ ಫ್ರೆಂಡ್ಸ್ ಈ ಬಿಸ್ನೆಸ್ ಅನ್ನ ಶುರು ಮಾಡಲು ಎಷ್ಟು ಜನ ಗಳು ಬೇಕಾಗ್ತಾರೆ ಅಂತ ನೋಡೋದಾದ್ರೆ ಮಾರ್ಕೆಟಿಂಗ್ ಮಾಡಲು ಒಬ್ಬರು ಸಾಕಾಗುತ್ತೆ ಹಾಗೆ ಮಷಿನ್ ಆಪರೇಟರ್ ಒಬ್ಬರು ಹಾಗೆ ಇದನ್ನ ಮ್ಯಾನೇಜ್ಮೆಂಟ್ ಮಾಡಲು ಒಬ್ಬರು ಇದ್ರೆ ಸಾಕು ಹಾಗೆ ಈ ಮಷಿನ್ ಮೂಲಕ ನೀವು ಎಂಟಿ ಬಾಟಲ್ ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಕ್ಯಾಪ್ ಗಳು ಹಾಗೆ ವಾಟರ್ ಬಳಸಿಕೊಂಡು ಹೇಗೆ ವಾಟರ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅನ್ನ ಶುರು ಮಾಡೋದು ಅಂತ ನೋಡ್ತಾ ಹೋಗೋಣ ನೀವು ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸೇಮ್ ಇದೇ ಟೈಪ್ಸ್ ಆಗಿ ನೀವು ವಾಟರ್ ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡಬೇಕಾಗುತ್ತೆ ಹಾಗೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಇದಕ್ಕಲ್ಲ ಅಂತ ನೋಡೋದಾದ್ರೆ ಈ ಬಿಸ್ನೆಸ್ ಅನ್ನ ಶುರು ಮಾಡಲು ಮೇನ್ ಆಗಿ ವಾಟರ್ ಬೇಕಾಗುತ್ತೆ ಇದಕ್ಕೆ ನೀವು ಸಪರೇಟ್ ಆಗಿ ಬೋರ್ ಅನ್ನ ತೆಗೆಸಿಕೊಂಡು ಈ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬೇಕಾಗತ್ತೆ ಇದಕ್ಕೆ ಅಂತ ಎರಡರಿಂದ ಮೂರು ಲಕ್ಷ ಪ್ರಾರಂಭದಲ್ಲಿ ಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಈ ಬಿಸ್ನೆಸ್ ಮಾಡ್ಬೇಕಂತಂದ್ರೆ ಒಂದು ಸಾವಿರ ಸ್ಕ್ವೇರ್ ಫೀಟ್ ಸ್ಥಳಾವಕಾಶ ಬೇಕಾಗತ್ತೆ ಅದಾದ ನಂತರ ಮಷಿನರಿಗಳು ಹಾಗೆ ಬಾಟಲ್ ಫಿಲ್ಲಿಂಗ್ ಮಷಿನ್ ಮಷಿನರಿಗಳ ಬಗ್ಗೆ ನೋಡೋದಾದ್ರೆ ಬಾಟಲ್ ಫಿಲ್ಲಿಂಗ್ ಮಷಿನ್ ಗೆ ಐದು ಲಕ್ಷದಿಂದ ಶುರು ಆಗುತ್ತೆ ಹಾಗೆ ಬ್ಯಾಚ್ ಕೋಡ್ ಪ್ರಿಂಟ್ ಮಷಿನ್ಗೆ ಇದಕ್ಕೆ ಒಂದೂವರೆ ಲಕ್ಷದಿಂದ ಪ್ರಾರಂಭ ಆಗುತ್ತೆ ರಾಮಿಟ್ರಿಯಲ್ ಅನ್ನ ಪ್ರಾರಂಭದಲ್ಲಿ ಖರೀದಿ ಮಾಡೋದು ಒಂದೂವರೆ ಲಕ್ಷ ವಾಟರ್ ಶ್ಯಾಂಪಲ್ ಟೆಸ್ಟಿಂಗ್ ಮಷೀನ್ಗೆ ಎಂಬತ್ತು ಸಾವಿರ ಆಗುತ್ತೆ ಹೀಗೆ ನೀವು ಟ್ರೇಡ್ ಮಾರ್ಕ್ ಸೇರಿದಂತೆ ರಿಜಿಸ್ಟ್ರೇಷನ್ಗೆ ಅಂತ ಎಂಟು ಸಾವಿರ ಫೆಸ್ಐ ಲೈಸೆನ್ಸ್ ಅನ್ನ ಮಾಡಿಸ್ಕೊಳ್ಳೋಕ್ಕೆ ಆರರಿಂದ ಏಳು ಸಾವಿರ ಬೇಕಾಗುತ್ತೆ ಹಾಗೆ ಇತರೆ ಖರ್ಚು ಅಂತ ಒಂದು ಲಕ್ಷ ಒಟ್ಟು ಹತ್ತರಿಂದ ಹನ್ನೆರಡು ಲಕ್ಷದಲ್ಲಿ ನೀವು ಈ ಬಿಸ್ನೆಸ್ ಅನ್ನ ಶುರು ಮಾಡಬಹುದು ಈ ಗೆ ವಾಟರ್ ಬಾಟಲ್ ಮೌಲ್ಡಿಂಗ್ ಮಷಿನ್ ಕೂಡ ಹಾಕಿ ನೀವು ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತಂದ್ರೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಇತರ ಮಷಿನ್ ಗಳನ್ನ ಹಾಕಿ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಾ ಅಂತಂದ್ರೆ ಸುಮಾರು ಮೂವತ್ತರಿಂದ ಐವತ್ತು ಲಕ್ಷ ಬಂಡವಾಳ ಬೇಕಾಗುತ್ತೆ ಇದು ಮಷಿನ್ ಕೆಪಾಸಿಟಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಇವು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಲು ಸಾಧ್ಯವಿಲ್ಲ ಅಂತಂದ್ರೆ ಎಂಟಿ ವಾಟರ್ ಗಳು ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಇವುಗಳನ್ನ ಖರೀದಿ ಮಾಡಿ ನೀವು ಈ ಬಿಸ್ನೆಸ್ ಅನ್ನ ಶುರು ಇನ್ನ ಯಾವೆಲ್ಲ ಲೈಸೆನ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಎಫ್ ಎಸ್ ಎಸ್ ಎ ಐ ಲೈಸೆನ್ಸ್ ಹಾಗೆ ಟ್ರೇಡಿಂಗ್ ಲೈಸೆನ್ಸ್ ಬಿ ಐ ಎಸ್ ಲೈಸೆನ್ಸ್ ಅದಾದ ನಂತರ ಪೊಲ್ಯೂಷನ್ಸ್ ಬೋರ್ಡಿಂಗ್ ಇಂದ ಸರ್ಟಿಫಿಕೇಟ್ ಪಡ್ಕೊಳ್ಬೇಕಾಗತ್ತೆ ಹಾಗೆ ಮುನ್ಸಿಪಾಲ್ಟಿ ಲೈಸೆನ್ಸ್ ಅಥವಾ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯ ಲೈಸೆನ್ಸ್ ಅನ್ನ ಪಡಿಸ್ಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡಬಹುದು ಹಾಗೆ ಫ್ರೆಂಡ್ಸ್ ಇನ್ನ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದಿನಸಿ ಅಂಗಡಿ ಸೇರಿದಂತೆ ಬೇಕರಿಗಳಿಗೆ ಹಾಗೆ ಕಾಂಡಿಮೆಂಟ್ ಶಾಪ್ ಹೋಟೆಲ್ಗಳಿಗೆ ಆ ನಂತರದಲ್ಲಿ ನೀವು ಮದುವೆ ಸಮಾರಂಭಗಳಿಗೆ ಹೋಲ್ಸೇಲ್ ಆಗಿ ವಾಟರ್ ಬಾಟಲ್ ಅನ್ನ ಸೇರ್ ಮಾಡಿ ಒಳ್ಳೆಯ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು ಫ್ರೆಂಡ್ಸ್ ನೀವು ಈ ಬಿಸ್ನೆಸ್ ಅನ್ನ ಶುರು ಮಾಡುವ ಮೊದಲು ಮಾರ್ಕೆಟ್ ನ ಒಂದು ಡಿಪೆಂಡ್ ಹೇಗಿರುತ್ತೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಹೇಗೆ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ಪ್ಲಾನ್ ಮಾಡ್ಕೊಳ್ಬೇಕು ಹೀಗೆ ಇವೆಲ್ಲದರ ಒಂದು ಸೆಟ್ ಅಪ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ ಇವೆಲ್ಲ ಅದರ ಬಗ್ಗೆ ತಿಳ್ಕೊಂಡು ನೀವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ರೆ ಖಂಡಿತವಾಗಿಯೂ ಈ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗ್ತೀರಾ ಸೊ ಫ್ರೆಂಡ್ಸ್ ಇದಿಷ್ಟು ಈ ವಾಟರ್ ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಗ್ಗೆ ಇರುವಂತಹ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಇಂಥದ್ದೇ ಹೊಸ ಹೊಸ ಬಿಸ್ನೆಸ್ ಬಗ್ಗೆ ಮಾಹಿತಿ ಮಾಹಿತಿ ಬೇಕಂತಂದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು